ಗಂಗಾಧರ್ ಡೀಟೇಲ್ಸ್ಗೆ. ಇನ್ನು ಮಾರತ್ಹಳ್ಳಿಯ ಕಾಳಪ್ಪ ಲೇಔಟಲ್ಲಿ ನೀರಿನ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ನೆಕ್ಕುಂದಿ ಕೆರೆ ನೀರಿನಿಂದ ಜನರಿಗೆ ಸಂಕಷ್ಟ ಉಂಟಾಗಿದ್ದು ಮನೆಯೊಳಗೆ ನೀರು ನಿಂತು ಎಲ್ಲವೂ ಕೂಡ ಹಾಳಾಗಿದೆ. ಪ್ರತಿಯೊಂದು ಲೇಔಟಲ್ಲಿ ಏನೇನು ಆಗಿದೆ, ಪೂರ್ವಭಾಗದ ಕತೆಗಳು ಏನೇನು ಅನ್ನೋದ್ರ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಇದ್ದೇವೆ. ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೀವಿ ಏನು ಆಗಿದೆ, ಯಾಕಂದ್ರೆ ಕಳೆದ ಒಂದು ವಾರದಿಂದ ಯಾವ ರೀತಿ ಸಿಚುವೇಶನ್ ಇತ್ತು, ಆ ನಂತರ ಈಗ ಹೇಗಿದೆ ಅನ್ನೋದನ್ನ ಕೂಡ ವಾಸ್ತವವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅಂಗಡಿ ಮುಂಗಟ್ಟುಗಳ ಒಳಗಿದ್ದಂತಹ ಎಲ್ಲಾ ಪದಾರ್ಥಗಳು ಹಾಳಾಗಿದೆ. ಹೇಗಾಗಿರ್ಬೋದು, ನೀರು ಹೋದ ಮೇಲೆ ಅವು ಉಳಿಯತ್ತಾ? 3 ದಿನಗಳಿಂದ ಪುಟ್ಟ ಮಕ್ಕಳಿಗೆಲ್ಲ ಕೂಡ ಜ್ವರ ಬಂದಿದೆ. ಯಾಕಂದ್ರೆ ಆ ಒಂದು ಮಳೆಯಲ್ಲೇ ಮಕ್ಕಳು ಇದ್ದಂತಹ ಪರಿಸ್ಥಿತಿಯನ್ನ ನಾವು ನೋಡಿದ್ವಿ, ನೀರಲ್ಲಿ ಇದ್ದಂತಹ ಪರಿಸ್ಥಿತಿ. ಈಗ ಅಧಿಕಾರಿಗಳ ವಿರುದ್ಧ ಕಾಳಪ್ಪ ಲೇಔಟ್ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗಾದ್ರೆ ಅಲ್ಲಿನ ಸ್ಥಿತಿಗತಿಗಳು ಏನು ಅನ್ನೋದ್ರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್. ಅಲ್ಲಿ ಏನು ಆಗಿದೆ ಅನ್ನೋದನ್ನು ತೋರಿಸಿದ್ದಾರೆ ಆಶಿಕ್. ಬೆಂಗಳೂರಿನ ಮಾರತಹಳ್ಳಿ, ಮಹದೇವಪುರ, ಸರ್ಜಾಪುರ ರಸ್ತೆಗಳಲ್ಲಿ ಬಹಳ ಅವಾಂತರ ಪ್ರವಾಹ ಸ್ಥಿತಿನೇ ನಿರ್ಮಾಣ ಆಗಿತ್ತು. ಕಾಳಪ್ಪ ಲೇಔಟ್ ಆಗಿರ್ಬೋದು, ಯಮಲೂರು, ಈ ಏನು ಇಕೋಸ್ಪೇಸು, ಸರ್ಜಾಪುರ ರಿಂಗ್ ರೋಡ್, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ನಾನು ಕಾಳಪ್ಪ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಪಕ್ಕದಲ್ಲೇ ಇರುವಂತಹ ಕೆರೆ ಉಕ್ಕಿ ಹರಿದು ನಂತರ ರಾಜಕಾಲುವೆಗೆ ಹೋಗ್ಬೇಕಾಗಿತ್ತು ನೀರು, ಆದರೆ ಅವೆಲ್ಲವೂ ಕೂಡ ಕಳಪ ಬಡಾವಣೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಸದ್ಯಕ್ಕೆ ನಾನು ಅದೇ ಲೇಔಟ್ನಲ್ಲಿ ನಿಂತಿದ್ದೀನಿ. ಇಲ್ಲಿ ಈ ನೀವು ಏನು ರಸ್ತೆ ನೋಡ್ತಾ ಇದ್ದೀರಿ, ಈ ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡು ಒಂದು ಕೆರೆಯ ರೂಪದಲ್ಲಿ ನಿರ್ಮಾಣ ಆಗಿತ್ತು. ಮನೆಗಳಿಗೆ ಎಲ್ಲವೂ ಕೂಡ ನೀರು ನುಗ್ಗಿತ್ತು. ಇದೀಗ ಮನೆಗಳು ನೀರು ಇಳಿದು ಅವರು ತಮ್ಮ ವಸ್ತುಗಳು, ಹಾನಿಯಾಗಿರುವಂಥ ವಸ್ತುಗಳನ್ನು ಮತ್ತು ಮನೆಗಳೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ವಿಜುವಲ್ಸನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಕೃಷ್ಣಪ್ಪ ಕೃಷ್ಣ ಅನ್ನುವಂಥ ಒಬ್ಬರು ಮನೆ. ಈ ಮನೆ ನಿನ್ನೆ ರಾತ್ರಿವರೆಗೂ ಕೂಡ, ನಿನ್ನೆ ಸಂಜೆವರೆಗೂ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಅವರ ಮನೆಯೊಳಗೆ ಇರುವಂಥ ಎಲ್ಲ ವಸ್ತುಗಳು ಕೂಡ ಹಾಳಾಗಿತ್ತು. ಈಗ ಅದನ್ನೆಲ್ಲ ತೊಳೆದು ಅವರು ನೀಟಾಗಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 2-3 ಅಡಿ ಎತ್ತರಕ್ಕೆ ನೀರು ನುಗ್ಗಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಇಲ್ಲಿ ಆ ಮನೆಯವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇವರು ನೋಡಿ, ಮಾರ್ಕ್ ಅಂತಲ್ಲ, ಈ ಮಾರ್ಕ್ ಮಟ್ಟು ನೋಡಿ, ಇದೆಲ್ಲ ಹೋಯ್ತು, ಸಾಮಾನು ಪೂರ ಹೋಯ್ತು, ಎಲ್ಲ ಬೆಡ್ ಮೇಲೆ ಈ ಬೆಡ್ ಎಲ್ಲ ಮುಳುಗಿ ಎಲ್ಲ ಹೋಗಿದೆ. ಈಗ ವಾಸನೆ ಅಂದ್ರೆ ವಾಸನೆ, ಈ ಬೆಡ್ ನೋಡಿ, ಅದು ಒಳಗಡೆ ಎಲ್ಲ ಗಬ್ಬು ಆಗ್ಯದ, ಎಲ್ಲ ಹೋಯ್ತು ನೋಡಿ, ಎಲ್ಲ ಹೋಯ್ತು, ಎಲ್ಲ ಯಾವ್ದು ಕೆಲ್ಸಕ್ಕೆ ಬರ್ತಲ್ಲ, ಎಲ್ಲ ಹೋಯ್ತು. ಮೂರ್ ದಿನ ಫುಲ್ ಇತ್ತು, ನಿನ್ನೊಂದು ಕಮ್ಮಿ ಆಗಿದೆ. ಅಲ್ಲಿ ಆಕಡೆ ಮೇಲ್ಗಡೆ ಮೆಟ್ಲು ಸಂದಲ್ಲಿ ಹೋಗಿ ಅಲ್ಲಿ ನಿಂತಿದ್ದ, ಆಮೇಲೆ ಬೆಳಗ್ಗೆ ಬೆಳಗ್ಗೆ ಸುಮ್ಮನೆ ಆಮೇಲೆ ಕೆಲ್ಸಕ್ಕೆ ಹೋದ. ಹಂಗೆ ಅಂದ್ರೆ ಇಲ್ಲಿ 3 ಅಡಿಗಳಷ್ಟು ಅವ್ರು ತೋರಿಸ್ತಾ ಇದ್ರು ನಮ್ಗೆ, ಇಷ್ಟು ಎತ್ತರಕ್ಕೆ ಇಲ್ಲಿ ನೀರು ನಿಂತು ಸಮಸ್ಯೆ ಆಗಿತ್ತು. ಮತ್ತೆ ಇವರ ಅಡಿಗೆ ಕೋಣೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಏನು ಜಲಾವೃತಗೊಂಡು ಬಹಳ ಸಮಸ್ಯೆಗೆ ಸಿಲುಕಿದ್ರು ಅವರು. ಇವರ ಮನೆ ಏನಿದೆ, ಮನೆ ಸುತ್ತಮುತ್ತ ಸಂಪೂರ್ಣವಾಗಿ ಒಂದು ಮನೆಯ ಮಧ್ಯೆ ದ್ವೀಪದ ರೀತಿಯಲ್ಲಿ ಇಲ್ಲಿ ನೀರು ನಿಂತು ಬಹಳ ತೊಂದರೆ ಆಗಿತ್ತು. ಬೇಡದಿರೋ ವಸ್ತುವನ್ನು ಈಗ ಒಂಥರ ಗೋಡೌನ್ ರೂಪದಲ್ಲಿ ಇಲ್ಲಿ ಅವರು ಈ ಒಂದು ಕೊಠಡಿಯನ್ನು ಮುಚ್ಚಿ ಇಟ್ಟಿರುವಂಥದ್ದು. ಒಟ್ಟಾರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು ಅದೇ ರೀತಿ ಕಾಳಪ್ಪ ಲೇಔಟಲ್ಲೂ ಕೂಡ ಆಗಿದೆ. ಸದ್ಯದ ಮಟ್ಟಿಗೆ ನೀರು ಇಳಿದಿದ್ರೂ ಕೂಡ ಅದರ ಇಂಪ್ಯಾಕ್ಟ್ ಪರಿಣಾಮ ಏನಿದೆ, ಆ ಪರಿಣಾಮ ಇಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದರೆ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆ ತುಂಬಿ ರಾಜಕಾಲುವೆಗೆ ನೀರು ಹರಿಯಬೇಕು, ಆದರೆ ಒತ್ತುವರಿಯಿಂದಾಗಿ ರಾಜಕಾಲುವೆ ನಾಲೆಗಳು ಸಣ್ಣದಾಗಿರುವಂಥದ್ದು, ಹೀಗಾಗಿ ಇಲ್ಲಿ ಏಕಾಏಕಿಯಾಗಿ ಕಾಳಪ್ಪ ಬಡಾವಣೆಗೆ ನೀರು ನುಗ್ಗಿ ಇದೀಗ ಅವಾಂತರ ಸೃಷ್ಟಿಯಾಗಿ ಜನರು ಕೂಡ ಬಹಳ ಗೋಳಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮತ್ತೆ ಯಾವುದೇ BBMP ಅಧಿಕಾರಿಗಳಾಗ್ಲಿ, ಯಾವುದೇ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಲಿ, ಯಾರೂ ಕೂಡ ಇತ್ತ ಬರದೆ ಬಹಳ ಸಮಸ್ಯೆಗೆ ಇಲ್ಲಿನ ಜನರು ಸಿಲುಕಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.